Assalamu alaikum wa rahmatullahi ta'ala wa barakatuh. Alhamdulillah, alhamdulillahi rabbil alameen. Wassalatu wassalamu ala ashrafil makhlukin wa ala alihi wa sahbihi ajma'in amma ba'd. Priya veekshakare, Allahana sandeshagalannu lokadyanta sarida pravadi paigambar Muhammad Mustafa sallallahu alaihi wasallamara jeevana madriyannu guriyagisikondu Kerala Karnataka janateya kanmaniyagidda ಶೇಖುನ ಅತ್ತಿಪ್ಪೆಟ್ಟ ಉಸ್ತಾದರ ಕುರಿತು ಸಂಕ್ಷಿಪ್ತ ಸಂದೇಶಾನುಸಾರಲು ಬಯಸುತ್ತೇನೆ. ಅದಕ್ಕೆ ಸರ್ವಶಕ್ತನಾದ ಅಲ್ಲಾಹನ ತೌಫೀಕ್ ನೀಡಲಿ, ಆಮೀನ್. ಪ್ರಿಯರೇ, 1936 ಸೆಪ್ಟೆಂಬರ್ 18 ಶುಕ್ರವಾರದಂದು ಮಲಪ್ಪುರಂ ಜಿಲ್ಲೆಯ ಕೋಟಕಾಲ ಸಮೀಪದಲ್ಲಿರುವ ಅಚ್ಚಿಪ್ಪಿ ಎಂಬಲ್ಲಾಗಿತ್ತು ಮಹಾನರ ಜನನ. ತಂದೆ ಪಾಲಗತ್ ಮೊಯ್ದಿನ್ ಕುಟ್ಟಿ ಮುಸ್ಲಿಯಾರ್, ಬಹುಭಾಷಾ ಪಂಡಿತರು, ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಮಾಪಿಲ್ಲ ಕವಿತೆ ಇನ್ನಿತರ ಕಾರ್ಯಗಳಲ್ಲಿ ಇವರು ನಿಪುಣರಾಗಿದ್ದರು. ಮಹಾನರ ಪ್ರಾಥಮಿಕ ಅಧ್ಯಯನವು ತಂದೆಯ ಸಹೋದರನಾದ ಕುಂಜಾಲಿನ್ ಕುಟ್ಟಿ ಮುಸ್ಲಿಯಾರವರ ಬಳಿ ಮತ್ತು ಹಾಗೂ ಪಾದರಂಗಾಡಿ ವಹಮಿ ಮೊಹಮ್ಮದ್ ಮುಸ್ಲಿಯಾರವರ ಮದ್ರಸದಲ್ಲಾಗಿದ್ದು ಪ್ರಾಥಮಿಕ ಅಧ್ಯಯನ ಪಡೆದದ್ದು. ಐಹಿಕ ಬಯಕೆಗಳನ್ನು ಮತ್ತು ಭೌತಿಕ ಸುಖಾಡಂಬರಗಳಿಗೆ ಬೆನ್ನು ತಿರುಗಿಸಿ ನಿಂತ ವ್ಯಕ್ತಿಯಾಗಿದ್ದಾರೆ ಶೇಖುನ ಅತ್ತಿಪ್ಪೆಟ್ಟ ಉಸ್ತಾದರು. ಸರಿಸುಮಾರು 26 ವರ್ಷಗಳ ಕಾಲ UAE ಧಾರ್ಮಿಕ ಇಲಾಖೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಹಾಗೂ ಸುದೀರ್ಘಕಾಲ ಸೌದಿ ಅರೇಬಿಯಾದ ಔಕಾಫ್ನಲ್ಲಿ ಇಮಾಮರಾಗಿ ಸೇವೆ ಸಲ್ಲಿಸಿದ್ದರು. ದಿರ್ಹಮ್ ದಿನಾರ್ಗಳ ಹೊಲಪಿಗೆ ತಲೆಬಾಗಿಸಿದ್ದೆ ನೈಜ ಸೂಫಿ ವರ್ಯನ್ ತನ್ನ ಜೀವನ ಸಾಗಿಸಿದ ವ್ಯಕ್ತಿಯಾಗಿದ್ದಾರೆ ಶೇಖುನ ಅತ್ತಿಪ್ಪೆಟ್ಟ ಉಸ್ತಾದರು. ಹುಟ್ಟಿದ್ದು ಅಚ್ಚಿಪ್ಪಿ ಎಂಬಲ್ಲಾಗಿದ್ದರು ಮಹಾನರ ವಾಸಸ್ಥಳ ಅತ್ತಿಪ್ಪೆಟ್ಟೆ ಎಂಬಲ್ಲಾಗಿತ್ತು. ಕಾರಣವೇನೆಂದರೆ ಅತ್ತಿಪ್ಪೆಟ್ಟೆ ಎಂಬ ಆ ಊರಿನಲ್ಲಿ ಅಬ್ದು ಮುಸ್ಲಿಯಾರಮ್ಮರು ವಾಸಿಸುತ್ತಿದ್ದರು. ಅವರ ವಿಯೋಗದ ನಂತರ ಆ ಮನೆಯಲ್ಲಿ ಯಾರೂ ವಾಸಿಸಲಿಲ್ಲ. ಕಾರಣವೇನೆಂದರೆ ಆ ಮನೆಗೆ ಅತ್ತಿಪ್ಪೆಟ್ಟೆ ಉಸ್ತಾದರ ಆಗಮನವಾಗಿತ್ತು ಎಂದು ಜನರು ಹೇಳುತ್ತಾರೆ. ಉಸ್ತಾದರಿಗೆ ಮಹಾನರಾದ ಚಾಪನಂಗಾಣಿ ಬಾಪು ಮುಸ್ಲಿಯಾರವರ ಸಲಾತನ್ನಾರ್ಯದ ಇಜಾಜತನ್ನು ನೀಡಿ ಕಾದ್ರಿಯ ತರೀಕತನ ಶೇಖ್ ಸ್ಥಾನವನ್ನು ಅಲಂಕರಿಸಿದರು ಹಾಗೂ ಶಾಜಿಯ ತರೀಕತನ ಶೇಖ್ ಸ್ಥಾನವನ್ನು ಅಲಂಕರಿಸಿದರು. ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತ್ತನ್ನು ಹಿಂಬಾಲಿಸಿ ಯಾವುದೇ ಮಾತಿಗೆ ಹೀಯಾಲಿಸದೆ ತನ್ನ ನೈಜ ಸೂಫಿವರನ್ನು ತನ್ನ ಜೀವನ ಸಾಗಿಸಿದರು. ಎಷ್ಟರವರೆಗೆ ಎಂದರೆ ಉಸ್ತಾದರ ಗಡ್ಡೆಗೆ ಕ್ಯಾನ್ಸರ್ ಬಾಧಿಸಿದಾಗ ವೈದ್ಯರು ಹೇಳುತ್ತಾರೆ ನಿಮ್ಮ ಗಡ್ಡೆಯನ್ನು ಪೂರ್ಣವಾಗಿ ತೆಗೆಯಬೇಕಾಗುತ್ತದೆ. ಹಾಗು ಹೊಸದು ಹೇಳುತ್ತಾರೆ ಇಲ್ಲ ನಾನು ಅದಕ್ಕೆ ಮುಂದಾಗಲ್ಲ ಎಂದು ಹೇಳುತ್ತಾರೆ. ಕೊನೆಯದಾಗಿ ವೈದ್ಯರು ಆ ಕ್ಯಾನ್ಸರ್ ಬಾಧಿತ ಸ್ಥಳದಲ್ಲಿ ಮಾತ್ರ ಅವರು ತೆಗೆದು ಆಪರೇಷನ್ ಮಾಡುತ್ತಾರೆ. ಅಷ್ಟರ ಮಟ್ಟಕ್ಕೂ ತನ್ನ ಸುನ್ನತನ್ನು ಹಿಂಬಾಲಿಸಿದ ವ್ಯಕ್ತಿಯಾಗಿದ್ದರೆ ಶೇಖುನ ಅತ್ತಿಪ್ಪೆಟ್ಟ ಉಸ್ತಾದರು. ಒಂದು ಸ್ಥಳದಲ್ಲಿ ಒಂದುಗೂಡಿದರೆ ಪ್ರತಿಯೊಬ್ಬನು ಒಂದಾಗಿ ಕುಳಿತು ಒಂದೇ ತಟ್ಟೆಯಲ್ಲಿ ಆಹಾರ ಸೇವಿಸಬೇಕೆಂಬ ಪ್ರವಾದಿಯರ ಆಜ್ಞೆ. ಇದರಿಂದ ಪರಸ್ಪರ ವಾತ್ಸಲ್ಯ ಪ್ರೀತಿ ವೃದ್ಧಿಸಲು ಕಾರಣವಾಗುತ್ತದೆ. ಅದೇ ಮಾದರಿಯಾಗಿ ತನ್ನ ಜೀವನ ಸಾಗಿಸಿದ ವ್ಯಕ್ತಿಯಾಗಿದ್ದ ಶೇಖುನ ಅತ್ತಿಪ್ಪೆಟ್ಟ ಉಸ್ತಾದರು. ಇದರಿಂದ ಜನರು ಅವರನ್ನು ಹಯಾತ್ ಹುಸೇನ್ ಎಂದು ಕರೆಯುತ್ತಿದ್ದರು. ಕಾರಣವೇನೆಂದರೆ ಅಂದು ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾಡಿದಂಥ ಆ ಸತ್ಕರ್ಮಗಳನ್ನು ಈ ಯುಗದಲ್ಲಿ ಮಾಡುವ ಒಂದು ವ್ಯಕ್ತಿ ಇದ್ದರೆ ಅದು ಶೇಖುನ ಅತ್ತಿಪ್ಪೆಟ್ಟ ಉಸ್ತಾದರಾಗಿದ್ದಾರೆ. ಯಾವುದೇ ಸಮಯದಲ್ಲಿ ಆದರೂ ಸರಿ, ಯಾವುದೇ ಸಂದರ್ಭದಲ್ಲಿ ಆದರೂ ಸರಿ, ಅವರು ಸುನ್ನತ್ತನ್ನು ಬಿಟ್ಟು ಯಾವುದೇ ಕಾರ್ಯಗಳು ಮಾಡುತ್ತಿರಲಿಲ್ಲ. ಹಾಗೂ ಜನರಡಿಯಲ್ಲಿ ಮಲಗುವ ಮಾತಾಗಿದೆ, ಉಸ್ತಾದಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ, ಉಸ್ತಾದಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಎಂದು. ಹೀಗೆ ಹೇಳಲು ಕಾರಣವೇನೆಂದರೆ ಯಾರಾದರೂ ಅತ್ತಿಪ್ಪೆಟ್ಟ ಉಸ್ತಾದರ ಮನೆಯನ್ನು ಭೇಟಿಯಾದರೆ ಅವರು ಒಳ್ಳೆಯಿಂದ ಆಹ್ವಾನಿಸಿ ಯಾವುದೇ ಭೇದ ಭಾವ ತೋರದೆ ಅವರಿಗೆ ಬೇಕಾದ ಸಹಾಯವನ್ನು ಪೂರೈಸುತ್ತಾ ಅವರನ್ನು ಹಿಂತಿರುಗಿಸುತ್ತಿದ್ದರು. ಹಾಗೂ ಯಾರಾದರೂ ಉಸ್ತಾದರನ್ನು ಒಮ್ಮೆ ಪರಿಚಯಿಸಿದ್ದರೆ ಮತ್ತೆ ಅವರು ಮರೆಯಲ್ಲೆಂಬಾಗಿತ್ತು. ಇದರಿಂದಾಗಿ ಜನರು ತಿಳಿದುಕೊಳ್ಳುವುದು ನನ್ನ ಮೇಲೆ ತುಂಬ ಉಸ್ತಾದಿಗೆ ಪ್ರೀತಿ ಇದೆ ಎಂದು ತಿಳಿದುಕೊಳ್ಳುತ್ತಿದ್ದರು. ಇದು ಬರೀ ಮನುಷ್ಯರಡಿಯಲ್ಲಿ ಮಾತ್ರವಲ್ಲ ಸಹೋದರರೇ, ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳಿಗೂ ಅವರು ಕರುಣೆ ತೋರುತ್ತಿದ್ದರು. ನೀವು ಕೇಳಿರಬಹುದು ಸಹೋದರರೇ, ಬಿಸಾಡಿದ ರೊಟ್ಟಿಯನ್ನು ತೆಗೆದುಕೊಂಡು ಮನೆಯಲ್ಲಿ ಪುಡಿ ಪುಡಿ ಮಾಡಿ ಇರುವೆಗೆ ಬೇಕಾಗಿ ಆಹಾರವನ್ನು ನೀಡುತ್ತಿದ್ದರು. ಅಷ್ಟರ ಮಟ್ಟಕ್ಕೆ ಕರುಣೆ ತೋರಿದ ವ್ಯಕ್ತಿಯಾಗಿದ್ದಾರೆ ಶೇಖುನ ಅತ್ತಿಪ್ಪೆಟ್ಟ ಉಸ್ತಾದರು. ಉಸ್ತಾದರ ದೈನಂದಿನ ಪ್ರಾರ್ಥನೆಯಾಗಿತ್ತು ಅಲ್ಲಾಹನೇ ನಿನಗೆ ಸಂಪತ್ತನ್ನು ನೀಡೆಂದು ಪ್ರಾರ್ಥಿಸುತ್ತಿದ್ದರು. ಇದು ಅವರ ಸ್ವತಃ ಕಾರ್ಯಕ್ಕೆ ಬೇಕಾಗಿ ಅಲ್ಲ ಸಹೋದರರೇ, ಹೊರತು ಬಡ ಬಗ್ಗರಿಗೆ ದಾನ ನೀಡಲು ಬೇಕಾಗಿ ಅವರು ಪ್ರಾರ್ಥಿಸುತ್ತಿದ್ದರು. ಉಸ್ತಾದರ ಕೊನೆಯ ಮಾತಾಗಿದೆ, ಸ್ಪಷ್ಟವಾದ ಹೆಜ್ಜೆಗಳನ್ನು ನೀಡಿರಿ, ವೃತ್ತಿಯಲ್ಲಿ ನಿಷ್ಠತೆಯನ್ನು ತೋರಿರಿ, ಅನ್ನರಿಗೆ ತೊಂದರೆ ನೀಡದಿರಿ ಹಾಗೂ ಪ್ರತಿಯೊಬ್ಬರಿಗೆ ಗೌರವವನ್ನು ನೀಡಿರಿ, ಇಸ್ಲಾಮಿನ ಆದರ್ಶಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ಜೀವನ ಸಾಗಿಸಿರಿ ಎಂಬ ಉಪದೇಶಗಳ ಮೂಲಕ ದಿನಾಂಕ 19 ಡಿಸೆಂಬರ್ 2018 ಅಂತಿಮ ಯಾತ್ರೆ ಕೈಗೊಂಡರು. ಅಲ್ಲಾಹು ಅವರಾಗಿ ಜೀವನ ಸಾಗಿಸಲು ತೌಫಿಕ್ ನೀಡು ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ವಾಹಿರ್ ದವಾನ್ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ತಾಲಾ ವಬರಕಾತು.